ಅನ್ಕೊಂಡಿರ್ಲಿಲ್ಲ ಇದು ಬರುತ್ತೆ ಅಂತ, ರೋಡ್ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ವಿ. ಇಲ್ಲಿಂದ ಹೋದ್ರೆ 100 ಮೀಟರ್ ಅಷ್ಟೇ, ಅಲ್ಲೊಂದು ದೇವಸ್ಥಾನ ಬರುತ್ತೆ, ನಾವು ಹಂಗೆ ಹೋಗ್ಬಾರ್ದು, ಈ ಕಡೆಯಿಂದ ಲೆಫ್ಟ್ ತಗೊಂಡು ಮೇಲೆ ಹತ್ಬೇಕು. ಮತ್ತೆ ಇಲ್ಲೆಲ್ಲ ಬರ್ಬೇಕಾದ್ರೆ ಸ್ವಲ್ಪ ಹುಷಾರು, ಚಿಕ್ಕ ಮರಿ ಇದೆ ಆಕ್ಚುಲಿ. ನಮಗೆ ಭಯ ಆಗ್ತದೆ ಎಲ್ಲಿ ಯಾವ ಪ್ರಾಣಿ ಬಂದು ಹೇಳ್ಕೊಂಡು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬಂಡು ಧೈರ್ಯ ಮಾಡಿ ಕುತ್ಕೊಂಡು ಕುಡಿತಾ ಇದೀವಿ ಅಷ್ಟೇ. ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಮತ್ತು ನನ್ನ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನಪ್ಪ ಸೀನ್ ಅಂತಂದರೆ, ನಾನು ನಮ್ಮ ದೋಸ್ತು, ನಿಮ್ಗೆ ಗೊತ್ತಿರುತ್ತೆ ಸೈಯದ್ ಅಂದ್ಬಿಟ್ಟು ನೋಡಿರ್ತೀರಾ, ನಾನು ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ಚಿಕ್ಕಮಗಳೂರು. ಆ್ಯಕ್ಚುಲಿ ಏನಂತ ಅಂದರೆ, ಎಲ್ಲರೂ ಚಿಕ್ಕಮಗಳೂರು ಅಂತ ಹೇಳ್ತಾರೆ, ಬಟ್ ಅದು ಚಿಕ್ಕಮಗಳೂರು ಅಲ್ಲ, ಚಿಕ್ಕಮಗಳೂರು ಆ ಥರ ಇದೆ ಹೆಸರು. ಎಲ್ಲರೂ ಚಿಕ್ಕಮಗಳೂರು ಚಿಕ್ಕಮಗಳೂರು ಅಂತಾರೆ ಹೇಳ್ತಾರೆ. ಇವತ್ತು ನಾವು ಹೊರಟಿರೋದು ಚಿಕ್ಕಮಗಳೂರಿಗೆ. ಅಲ್ಲಿ ಏನಪ್ಪ ಸೀನ್ ಅಂತಂದರೆ, ಯಾವುದದು ಬಂಡಾಜೆ ವಾಟರ್ ಫಾಲ್ಸ್ ಅಂತ ಇದೆ. ಸ್ಟಾರ್ಟಿಂಗ್ ನಾವು ಹೋಯ್ತಿದ್ದಂಗೆ ಫಸ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಟೈಮ್ ಏನಪ್ಪ ಆಗಿದೆ ಅಂದರೆ 11 ಗಂಟೆ ಕರೆಕ್ಟಾಗೆ. ಏನಕ್ಕೆ ಅಂತಂದರೆ, ಇವತ್ತು ಇದೇ ಫಸ್ಟ್ ಟೈಮು ನಾನು ಈ ಟೈಮಿಗೆ ಹೋಗಿ ಹೊರತಾ ಇರೋದು. ಅದಕ್ಕೆ ಇವಾಗ ಕರೆಕ್ಟಾಗಿ ನಾವು ಹೊರಟ್ರೆ ಬೆಳಗಿನ ಜಾವ ಒಂದು 6-7 ಅಷ್ಟೊತ್ತಿಗೆ ನಾವು ಅಲ್ಲಿರ್ತೀವಿ. ಯಾಕಂದರೆ ಇದು ಗೊತ್ತಿರುತ್ತೆ, ಡಿಸೆಂಬರ್ ಮಂತು, ಹೆವಿ ಚಳಿ ಇರುತ್ತೆ. ಅದರಿಂದ ಈ ಟೈಮಿಗೆ ನಾವು ಹೊರ್ತಾ ಇದ್ದೀವಿ. ಇವಾಗ ಹೊರಟ್ರೆ ಕರೆಕ್ಟಾಗಿ ಬೆಳಗಿನ ಜಾವ 6-7 ಗಂಟೆವರೆಗೂ ಅಲ್ಲಿ ರೀಚ್ ಆಗಿರ್ತೀವಿ. ಅಂದರೆ ಸ್ಪೀಡಾಗೇನು ಹೋಗೋಕ್ಕಾಗಲ್ಲ, ಈ ವೆದರಲ್ಲಿ ಸ್ಲೋನೇ ಹೋಗೋದು. ಅದರಿಂದ ಈ ಟೈಮಿಗೆ ಹೋಗ್ತಾ ಇರೋದು. ಇವಾಗ ಹೋದರೆ ಕರೆಕ್ಟಾಗಿ ಬೆಳಗಿನ ಜಾವ ಅಲ್ಲಿರ್ತೀವಿ. ಮತ್ತು ಅಲ್ಲಿ ಏನಪ್ಪ ಅಂತಂದರೆ, ಒಂದು 8.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಮಾಡಿ ತುಂಬ ದಿನ ಆಗೋಯ್ತು. ಲಾಸ್ಟ್ ಒಂದು ಟ್ರೆಕ್ಕಿಂಗ್ ಬಂದು ಆ್ಯಕ್ಚುಲಿ ಇದರಲ್ಲಿ ಯಾವುದಪ್ಪ, ಅದು ಸ್ಕಂದಗಿರಿ ಬೆಟ್ಟ, ಅದೇ ಲಾಸ್ಟ್ ಟ್ರೆಕ್ಕಿಂಗ್ ನಂದು. ಇವಾಗ ಇದೇ ನೆಕ್ಸ್ಟು ಟ್ರೆಕ್ಕಿಂಗ್, ಅದು ಬಿಟ್ಟರೆ ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾರೋದು. ಅದು ಸೂಪರ್ ಆಗಿದೆ ಪ್ಲೇಸ್ ಮಾತ್ರ. ಅದಕ್ಕೇ ಒಂದ್ಸಲ ನೋಡೋಣ, ಇದು ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಹೊಡ್ತಾ ಇರೋದು ಅಲ್ಲಿಗೆ. ಫುಲ್ ಡ್ರೈ ಆಗಿದೆ. ಚೈನ್ ಲೂಬಿ ಮಾಡಿಕೊಂಡು ಇಲ್ಲಿಂದ ನಮ್ಮ ಪಯಣ ಸ್ಟಾರ್ಟ್ ಮಾಡ್ತೀವಿ. ನೋಡಿ, ನಮ್ಮ ಜೊತೆ ಬಂದಿರೋ ದೂರನೇ ಸೈಯದು. ಫುಲ್ಲು ಪ್ಯಾಕಿಂಗ್ ಆಗಿದ್ದಾರೆ. ಫುಲ್ಲು ಚಳಿ ಯಾವ ಥರ ಹೊಡೆಯುತ್ತೆ ಅಂದರೆ ಭಯಾನಕ ಹೊಡೆಯುತ್ತೆ. ಇವರೇ ನಮ್ಮ ಜೊತೆ ಬಂದಿರೋದು. ಇವ್ರು ನೋಡಿದ್ರೆ ಆಲ್ಮೋಸ್ಟ್ ಇಲ್ಲಾಂದ್ರೂ ಒಂದು 3-4 ಸೀಸನಲ್ಲಿ ಅಂದರೆ ಲೈಕ್ ಎಪಿಸೋಡ್ಸಲ್ಲಿ ನೋಡಿರ್ತೀರ. ಒಂದು ಸ್ಕಂದಗಿರಿ ಜೊತೆಗೂ ಬಂದಿದ್ದ, ಮತ್ತು ವಾಯ್ನಾಡ್ಗೆ ಹೋಗ್ಬೇಕಾದ್ರೂ ಬಂದಿದ್ದ. ಇವನು ನಮ್ಮ ಕುಚಿಕು ಚೆಡ್ಡಿ ದೋಸ್ತು, ಹಳೇ ಪಂಟ್ರು ಆ ಥರ. ಇವಾಗ ಇವ್ರ ಜೊತೆನೇ ನಾವು ಇಲ್ಲಿಂದ ಚಿಕ್ಕಮಗಳೂರಿಗೆ ಹೋಗ್ತಾ ಇರೋದು. ಸರಿ ಬನ್ನಿ, ಇದು ಒಂಚೂರು ಚೈನ್ ಲೂಮಿಂಗ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತೀವಿ. ಹಲೋ, ಆ್ಯಕ್ಚುಲಿ ನಾವು ಇಲ್ಲಿ ಊಟ ಮಾಡಿದ್ವಿ. ಇದು ಬಂದು ನ್ಯೂ ತಾಜ್ ಅಂತ. ಇಲ್ಲಿ ಏನಪ್ಪ ಅಂತಂದರೆ, ಇದು ಕುಣಿಗಲ್ಗೆ ಇನ್ನೊಂದು 7 ಕಿಲೋಮೀಟ್ರ್ ಐತೆ ಅನ್ನಂಗೆ. ಅಂದರೆ ಕುಣಿಗಲ್ ಬೈಪಾಸ್ಗೆ 7 ಕಿಲೋಮೀಟ್ರ್ ಐತೆ ಅನ್ನಂಗೆ ಇಲ್ಲೊಂದು ಹೋಟೆಲ್ ಸಿಗುತ್ತೆ, ತಾಜ್ ಹೋಟೆಲ್ ಅಂತ. ಊಟ ಸೂಪರಾಗಿದೆ ಅಂದ್ಕೊಳ್ರಿ, ಸಖತ್ತಾಗಿದೆ. ನಾವು ಫುಲ್ ಬ್ಯಾಟಿಂಗ್ ಮಾಡಿದ್ವಿ. ಈ ದಾರಿಲಿ ಏನಾದರೂ ಬಂದರೆ ಇಲ್ಲಿ ಸ್ವಲ್ಪ ಟ್ರೈ ಮಾಡಿ, ಚೆನ್ನಾಗಿದೆ. ಅಂದರೆ ಏನು ಅಷ್ಟು ಬಜೆಟ್ ಏನಿಲ್ಲ, ಫ್ರೆಂಡ್ಲಿ ಬಜೆಟು, ಜಾಸ್ತಿ ಏನು ಬೀಳಲಿಲ್ಲ. ನೋಡಿ ಒಂದ್ಸಲ ಟ್ರೈ ಮಾಡಿ. ನಾವು ಇವಾಗ ಆ್ಯಕ್ಚುಲಿ ಇವಾಗ ಟೈಮ್ ಬಂದು 1 ಗಂಟೆ ಆಗಿದೆ. 1 ಗಂಟೆ ಅಂದರೆ ಇಲ್ಲಿಂದ ಹೊರಡೋಕ್ಕೆ ಇನ್ನೊಂದು ನಮಗೆ 6 ಅವರ್ ಟೈಮ್ ಇದೆ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂದ್ಬಿಟ್ಟು. ಬೆಳಗ್ಗೆ ಆಯ್ತು. ಇವಾಗ ನಾವು ಆಲ್ಮೋಸ್ಟು ಇವಾಗ 10 ಕಿಲೋಮೀಟ್ರ್ ಇದೆ ಅಲ್ಲಿಗೆ. ಅಂದರೆ ನಾವು ಹೋಗ್ತಿದ್ದೀವಲ್ಲ ವಾಟರ್ ಫಾಲ್ಸಿಗೆ, ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಏನು ಸೀನ್ ಅಂತಂದರೆ, ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಇವಾಗ ಟೈಮು ಆಲ್ರೆಡಿ ಇಲ್ಲಾಂದ್ರೂ ಒಂದು 6:30 ಮೇಲಾಗಿದೆ. ಏನಂತಂದರೆ ಸೀನು, ಚಳಿ ಅಂದರೆ ಚಳಿ, ಸಿಕ್ಕಾಪಡೆ ಚಳಿ ಅಂದ್ಕೊಳ್ಳಿ.
ನಾವು ಕರೆಕ್ಟಾಗಿ ಡಿಸೆಂಬರಲ್ಲಿ ಬಂದಿದ್ದೀವಿ. ಅಪ್ಪ ಯಾವ ಥರ ಚಳಿ ಹೊಡಿತಿದೆ ಅಂದರೆ ಕೆಲವು ಗಾಡಿ ಓಡಿಸೋಕ್ಕೆ ಆಯ್ತಲ್ಲ ಆ ಥರ ಇದೆ. ಏನು ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟೇ, ಇನ್ನೊಂದು 5-10 ನಿಮಿಷ ರೀಚ್ ಆಯ್ತೀವಿ ಅಲ್ಲಿಗೆ. ನೋಡಿ ಏನು ಚಿಕ್ಕಮಗಳೂರಲ್ಲಿ ಹಾಲು ತಗೋಬೇಕು ಅಂದರೆ ಈ ಥರ ಇಲ್ಲಿ ಅಂಗಡಿ ಗಿಂಗಡಿ ಇಲ್ಲ. ಇಲ್ಲಿ ಈ ಥರ ಮನೆ ಮನೆಗೂ ಅಂದರೆ ಮನೆ ಮನೆಗೂ ಅಲ್ಲ, ಒಂದೊಂದು ರೋಡ್ಗೆ ಹೋಗ್ತಾರೆ, ಆ ರೋಡಿಂದ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರೆ ಹಾಲನ್ನ. ಆ ಥರ ಇದೆ ಇಲ್ಲಿ ಫೆಸಿಲಿಟಿ. ನಮ್ಮ ಬೆಂಗಳೂರಲ್ಲಿ ಒಂದು ರೋಡ್ಗೆ 10 ಅಂಗಡಿ ಇರುತ್ತೆ, 10 ಅಂಗಡಿಲೂ ಹಾಲು ಸಿಗುತ್ತೆ. ಇಲ್ಲ ಹಂಗಲ್ಲ, ಒಬ್ಬನೇ ಪೂರ್ತಿ ಊರಿಗೆ ಕೊಡ್ತಾನೆ ನೋಡ್ರಿ ಮಸ್ತ್. ವೆದರ್ ಮಾತ್ರ ಹೆಂಗಿದೆ ಅಂದರೆ ಭಯಾನಕ ಇದೆ ಗುರು. ಬಟ್ ನಮ್ಗೆ ಸ್ವಲ್ಪ ಬಿಸಿಲು ನೀಡಿದೆ ಇವಾಗ, ಯಾಕಂದರೆ ನೈಟೆಲ್ಲ ಜರ್ನಿ ಮಾಡಿದ್ದೀವಿ ಫುಲ್ ಚಳಿಲೇ. ಸ್ವಲ್ಪ ಬಿಸಿಲು ಬಂತು ಅಂತಂದರೆ ಸ್ವಲ್ಪ ವ್ಯಾಮ್ ಮಾಡಿಕೊಂಡು ಬಾಡಿ, ಆಮೇಲೆ ನೆಕ್ಸ್ಟ್ ಏನಿದೆ ಟ್ರೆಕ್ಕಿಂಗ್ ಎಲ್ಲ ಮಾಡ್ಬೋದು ಆರಾಮಾಗೆ. ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ, ನಿದ್ದೆ ಬೇರೆ ಇಲ್ವಲ್ಲ ಅದರಿಂದ ಸಿಗಾಬಿಟ್ಟೆ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇಲ್ಲಿಂದ ಬಂದು ನಾವು ಈ ಲೆಫ್ಟ್ ತಗೋಬೇಕು, ಇಲ್ಲೇ ಬೋರ್ಡ್ ಹಾಕಿರ್ತಾರೆ, ಏನು ಕನ್ಫ್ಯೂಸ್ ಆಗೋವಂಥದ್ದು ಏನಿಲ್ಲ. ಇಲ್ಲಿ ನೋಡಿ ಮೇನ್ ನೀವು ಲೊಕೇಶನ್ ಹಾಕೊಂಬರ್ಬೇಕಾಗಿರೋದು ಇದು ರಾಣಿಜೇರಿ ಕಾಫಿ ಶಾಪ್ ಅಂತ ಹೊಡೆದ್ರೆ ಗೂಗಲಲ್ಲಿ ಸಿಕ್ಬಿಡುತ್ತೆ ಕರೆಕ್ಟಾಗಿ. ಅದು ಎಕ್ಸಾಕ್ಟ್ ಆಪೋಸಿಟ್ ರೋಡೇ ಹೋಗುತ್ತಿದ್ದು, ಇಲ್ಲಿಂದ ಹೋಗ್ಬೇಕು ಇದು. ಸರಿ ಬನ್ನಿ ಹೋಗೋಣ. ಓ ಬೇಜಾ ನವಿಲುಗಳವೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ ಇದು ಗಣ್ಣವಿಲು. ಓ ನಿಂಕೊಳೆ ನಾವು ನೋಡಿರೋ ಪ್ರಕಾರ ಈ ಥರ ಇರಲಿಲ್ಲ, ಬಟ್ ಇದು ಆಫ್ ರೋಡಿಂಗ್ ನೆಕ್ಸ್ಟ್ ಲೆವೆಲಲ್ಲಿದೆ. ನಾವು ಅಂದ್ಕೊಂಡೇ ಇರಲಿಲ್ಲ ಇದ್ರ ಇರುತ್ತೆ ಅಂತ, ರೋಡ್ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ವಿ. ನೋಡ್ರೆ ಈ ರೇಂಜಿಗಿದೆ ರೋಡು, ಎರಡು ದಾರಿ ಇದೆ. ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಈ ಕಡೆ, ಈ ಕಡೆ ಈ ರೋಡ್ ಅನಿಸುತ್ತೆ ಮೇಲತ್ತಬೇಕು. ಆಫ್ ರೋಡು ಇಲ್ಲಿ ದಾರಿ ಹಾಕಿ ದೇವಸ್ಥಾನಕ್ಕೆ ಅದು ದಾರಿ. ಇಲ್ಲಿಂದ ಹೋದರೆ 100 ಮೀಟ್ರ್ ಅಷ್ಟೇ, ಅಲ್ಲೊಂದು ದೇವಸ್ಥಾನ ಬರುತ್ತೆ, ಯಾವುದು ಕಾಲ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ನಾವು ಹಂಗೆ ಹೋಗ್ಬಾರ್ದು, ಈ ಕಡೆಯಿಂದ ಲೆಫ್ಟ್ ತೊಗೊಂಡು ಮೇಲೆ ಹತ್ತಬೇಕು. ಮತ್ತೆ ಮಳೆಯಲ್ಲೆಲ್ಲ ಬರೋಕ್ಕಾಗಲ್ಲ ಅಂತ ಅನಿಸುತ್ತೆ ಇಲ್ಲಿ, ಮಳೆಗಾಲದಲ್ಲಿ ಫುಲ್ಲು ಸ್ಕಿಡ್ಡಿ ಆಗಿಬಿಡುತ್ತೆ. ಸ್ವಲ್ಪ ಹುಷಾರಾಗಿ ಬನ್ನಿ. ಮತ್ತು ಮೇಯ್ನಾಗಿ ಇದೇನಪ್ಪ ಸೀನ್ ಅಂತಂದರೆ, ನೀವು ಲಾಸ್ಟು ನಂದು ಸ್ಕಂದಗಿರಿ ವ್ಲಾಗಲ್ಲಿ ನೋಡಿರ್ತೀರಾ, ಈಕೋ ಟೂರಿಸಮ್ ಅಂತ ಬುಕ್ ಮಾಡ್ಕೊಂಡು ಹೋಗಬೇಕಿತ್ತು. ಒಬ್ರಿಗೆ 300 ರುಪೀಸ್ ತೊಗೋತಾರೆ ಆನ್ಲೈನ್ ಬುಕ್ಕಿಂಗು. ಇದು ಸೇಮ್ ಅದೇ ಥರನೇ, ಅಂದರೆ ಈಕೋ ಟೂರಿಸಮಲ್ಲೇ ಅದೇ ವೆಬ್ಸೈಟು, ಅದರಲ್ಲೇ ಬುಕ್ ಮಾಡ್ಕೊಂಡು ಬರಬೇಕು. ಬುಕ್ ಮಾಡಿಕೊಂಡು ಬಂದಿಲ್ಲ ಅಂತಂದರೆ ಮೇಲ್ಗಡೆ ಬಿಡಲ್ಲ ಅಂತ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಇಲ್ಲಿ ಇನ್ನೂ ಸೀನ್ಗಳು. ಒಟ್ಟಿನಲ್ಲಿ ನಾವಂತೂ ಬುಕ್ ಮಾಡ್ಕೊಂಡು ಬಂದಿದ್ದೀವಿ ಯಾವುದಕ್ಕೂ ಸೇಫ್ಟಿಗೆ, ಅದು ಬುಕ್ ಮಾಡ್ಕೊಂಬಂದರೆ ಬಿಡ್ತಾರಂತ ಹೇಳಿದ್ದಾರೆ. ನೋಡುವ ಅಲ್ಲೇನು ಕೇಳ್ತಾರಾ ಚೆಕ್ ಮಾಡ್ತಾರಾ ಏನು ಅಂತ ನೋಡೋಣ, ತೋರಿಸ್ತೀನಿ ಅದು ನಿಮಗೂ. ಬನ್ನಿ ಹಾರ್ನೆಟ್ ಅಲ್ವಾ. ಏನಾಗಿದೆಯೋ ಏನೋ ಗೊತ್ತಿಲ್ಲ. ಹಲೋ ಫ್ರೆಂಡ್ಸ್, ಇವಾಗ ಆ್ಯಕ್ಚುಲಿ ನಾವು ಇಲ್ಲಿ ಬಂದಿದ್ದೀವಿ. ಇದು ಇದೇನು ಕಾಣಿಸ್ತಿದೆ ನೋಡಿ ಬೋರ್ಡು, ಇದು ಬಂದು ಜೆರಿ ಫಾಲ್ಸು. ಇಲ್ಲಿ ಮೇಲ್ಗಡೆ ಸರಿ ಜೆರಿ ಪೀಕ್ ವ್ಯೂ ಪಾಯಿಂಟು, ಇಲ್ಲಿಂದ ಮೇಲ್ಗಡೆ ಹೋದರೆ ಅಲ್ಲೇ ಮೇಲ್ಗಡೆ ಹೋದ್ರು ನಾವು ಬಂದು ವಾಟರ್ ಫಾಲ್ಸಿಗೆ ಈ ಕಡೆ ದಾರಿಯಿಂದ ಹೋಗಬೇಕು. ಈ ದಾರಿಯಿಂದ ಹೋದರೆ ನಮಗೆ ವಾಟರ್ ಫಾಲ್ ಸಿಗೋದು. ಬರೀ ಮುಂದೆ ಹಂಗೆ ಸಿಗೋಣ, ಯಾವ ಥರ ಇದೆ ನೋಡಿ ತೋರಿಸ್ತೀನಿ ನಿಮಗೂ. ನೋಡಿ ಇದೊಂದು ಹಾವು ಹೆಂಗೆ ಹೋಗ್ತಿದೆ, ಸ್ವಲ್ಪ ಹುಷಾರಾಗಿ ಬನ್ನಿ. ಇಲ್ಲೆಲ್ಲ ಬರಬೇಕಾದ್ರೆ ಸ್ವಲ್ಪ ಹುಷಾರು. ಚಿಕ್ಕ ಮರಿ ಇದೆ ಆ್ಯಕ್ಚುಲಿ, ಏನು ಮಾಡಲ್ಲ ಅದು, ಆದರೂ ಯಾವುದಕ್ಕೂ ಹುಷಾರಾಗಿ ಬನ್ನಿ. ಇಲ್ಲೆಲ್ಲ ಸರಿ ಇಲ್ಲ, ಹೇಳೋಕ್ಕಾಗಲ್ಲ ಯಾವಾಗ ಹೆಂಗೆ ಯಾವ ಥರ ಕಚ್ಚುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಬರಪ್ಪ ಬೇಡ ಸಾಕು, ಯಾಕೆ ಬೇಕು ಗ್ರಾಚಾರ ಕೆಟ್ಟೋದ್ರೆ. ಆಮೇಲೆ ಗ್ರಾಚಾರ ಕೆಟ್ಟರೆ ಆಮೇಲೆ ಸರಿಯಾಗಿ ಇದೆ ನೋಡ್ರಿ, ಯಾವ ಥರ ಆಡ್ತಿದೆ ಅದು. ಪಾ ಸರಿನೇ, ಇನ್ನೂ ದಾರಿಲಿ ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ ಗುರು. ಇವಾಗಲೇ ಡೋಸ್ ಆಗ್ತೈತೆ, ದಾರಿಲಿ ಇನ್ನೂ ಏನೇನು ಸಿಗುತ್ತೋ ಗೊತ್ತಿಲ್ಲ. ನೋಡೋದು ನೋಡ್ಕೊಂಡು ಹೋಗಪ್ಪ,
ಏನೇನು ಬರುತ್ತೋ ಹೆಂಗೋ ಕಣ್ಣು ಕಾಣಿಸ್ತಲ್ಲ ಹೇಳು. ಇಲ್ಲಿ ಒಂದು ಬೋರ್ಡ್ ಹಾಕಿರ್ತಾರೆ ಕೋಟೆಗೆ ದಾರಿ ಅಂದ್ಬಿಟ್ಟು, ಇದೇ ದಾರಿಲಿ ನಾವು ಹೋಗಬೇಕು. ಕನ್ಫ್ಯೂಸ್ ಆಗಬೇಡಿ, ಕೋಟೆಗೆ ಮತ್ತು ವಾಟರ್ಫಾಲ್ಸ್ಗೆ ಎರಡು ಒಂದೇ ದಾರಿ, ಹಿಂಗೆ ಹೋಗಬೇಕು. ಇಲ್ಲೇ ಹಾಕಿದ್ದಾರೆ ಮೊನ್ನೆ ಹತ್ತ ನಮ್ಮೇಲೆ. ಹ್ಞೂ ಬೀಚಸ್ ಅಂದರೆ ಅದೇ ತಿಗಣೆ, ತಿಗಣೆನ ಜಿಗಣೆನ ಜಿಗಣೆ ಬ್ಲಡ್ ಕುಡಿಯುತ್ತಲ್ಲ ಅದು. ಹುಷಾರಾಗಿ ಹೋಗ್ಬೇಕು. ಹ್ಞೂ ಇದೇನು ವಾಟರ್ ಫಾಲ್ಸ್ ಇದು, ನೀರೇ ಇಲ್ಲ ಅನ್ಸುತ್ತೆ. ಇದು ಹನಿ ಹನಿ ವಾಟರ್ ಫಾಲ್ಸ್. ಹನಿ ಹನಿ ವಾಟರ್ ಫಾಲ್ಸ್ ನೋಡಿ. ಸ್ವಲ್ಪ ದೂರಕ್ಕೆ ಫುಲ್ಲು ಕಾಡ್ತಾರ, ಮತ್ತೆ ಸ್ವಲ್ಪ ದೂರಕ್ಕೆ ಫುಲ್ ವ್ಯೂ ಪಾಯಿಂಟು. ಬಂದದೇ ಫಾಲ್ಸು, ಯಾವ ಥರನ ಸೈಕು, ಯಾರಂದ್ರೆ ಯಾರಿಲ್ಲ ಗುರು, ನಾವಿಬ್ಬರೇ ಇರೋದು. ಸೀರಿಯಸ್ ಆಗಿ ಯಾವ ಥರ ಸೈಕ್ ಗೊತ್ತಾ ಇದು, ಫುಲ್ಲು ಕಾಡು ಅಂದ್ಕೊಳ್ರಿ. ಹತ್ತಬೇಕಾದ್ರೆ ಅಂತೂ ಸ್ವಲ್ಪ ಸ್ಟಾಮಿನಾ ತೊಗೊಂಡೇ ಬರ್ರಿ, ಹಂಗೆ ಅಂತೂ ಬರೋಕ್ಕೆ ಹೋಗ್ಬಿಡ್ರಿ. ಹೆವಿ ಸ್ಟಾಮಿನಾ ತಿನ್ನುತ್ತಿಲ್ಲಿ ಆ ಥರ ಇದೆ. ಮತ್ತು ಆವಾಗವಾಗ ಸ್ವಲ್ಪ ಹಾವು ಗೀವು ಚೇಳು ಆಮೇಲೆ ಏಡಿಕಾಯಿ ಎಲ್ಲ ಸಿಗುತ್ತೆ, ನೋಡ್ಕೊಂಡು ನಿಧಾನಕ್ಕೆ ಹೋಗ್ರಿ. ಜಿಗಣೆ 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 ಅಂತೂ ಸಿಕ್ಕಾಪಟ್ಟೆ ಇದೆ ಅಂತ ಅಂದ್ಕೊಟ್ರಿಲ್ಲಿ. ಬಟ್ ನಮಗೆ ಎಲ್ಲೂ ಸಿಗಲಿಲ್ಲ, ಯಾಕಂದರೆ ಮಳೆ ಬಿದ್ದಿಲ್ವಲ್ಲ, ಅದರಿಂದ ನಮಗೇನು ಸಿಗಲಿಲ್ಲ. ಮಳೆ ಬಂದರೆ ಸ್ವಲ್ಪ ಹುಷಾರಾಗಿರಿ, ಅದು ಹೆಂಗೆ ಕಚ್ಚುತ್ತೆ ಯಾವ ಥರ ಬರುತ್ತೆ ಅದು ಕಚ್ಚೋದು ಗಿಚ್ಚೋದು ಏನು ಗೊತ್ತಾಗಲ್ಲ ಅಂತ ಅಂದ್ಕೊಳ್ರಿ, ಆ ಥರ ಇರುತ್ತೆ. ಬರ್ತಾ ಕ್ಯಾರಿ ಮಾಡ್ಕೊಂಡು ಬನ್ನಿ ಜ್ಯೂಸು ವಾಟ್ರು ಫುಡ್ ಏನೋ ತಿನ್ನೋಕ್ಕೆ. ಏನಾದ್ರೆ ಏನೂ ಇಲ್ಲ, ಇದು ದೊಡ್ಡ ಕಾಡಿದು, ಕಾಡೊಳಗೆ ನಮಗೆ ಭಯ ಆಗ್ತೈತೆ ಎಲ್ಲಿ ಯಾವ ಪ್ರಾಣಿ ಬಂದು ಹೇಳ್ಕೊಂಡು ಹೋಗ್ಬಿಡುತ್ತು ಅಂದ್ಬಿಟ್ಟು. ಏನೋ ಒಂದು ಬಂಡು ಧೈರ್ಯ ಮಾಡಿ ಕುತ್ಕೊಂಡು ಕುಡಿತಾ ಇದೀವಿ ಅಷ್ಟೇ. ನೀವು ತಗೊಂಡ್ರೆ ಕಳ್ಸಾಗಿ ಬರ್ತೀರಲ್ಲ, ಕಳ್ಸದಲ್ಲೇ ಏನು ಬೇಕು ತಗೊಳ್ಳಿ. ದಯವಿಟ್ಟು ಟ್ರೆಕ್ಕಿಂಗ್ ಹತ್ತತ್ರ ತಗೋತೀನಿ ಅಂತ ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡ್ರಿ. ಒಂದು ಫುಡ್ಡು ಕೂಡ ಚೆನ್ನಾಗಿಲ್ಲ ಇಲ್ಲಿ, ಒಂದು ಇಡ್ಲಿ ಅದು ಮನುಷ್ಯ ತಿನ್ನೋ ಥರನೇ ಇರೋದಿಲ್ಲ ಇಲ್ಲಿ, ಆ ಥರ ಫುಡ್ ಇಲ್ಲಿಲ್ಲ. ಇಲ್ಲ ಬರೋಂಗಿದ್ರೆ ಏನಿದ್ರು ಕಳ್ಸ ಹತ್ರನೇ ಎಲ್ಲ ಪಾರ್ಸಲ್ ತೊಗೊಂಡು ಬಂದ್ಬಿಡ್ರಿ. ಮುಂದೆ ಪಾರ್ಸಲು ಇನ್ ಕೇಸ್ ಏನಾದ್ರು ಟಿಫನು ಲಂಚ್ ಗಿಂಚ್ ಮಾಡಬೇಕು ಅಂತಂದ್ರೂ ಅಲ್ಲೇ ಮಾಡ್ಕೊಳ್ಳಿ, ಅದರಿಂದ ಮುಂದೆ ಬಂದಂತೂ ಮಾಡೋಕ್ಕೆ ಹೋಗಬೇಡಿ, ತುಂಬ ಕೆಟ್ಟದಾಗಿರುತ್ತೆ ಇಲ್ಲಿ ಫುಡ್ಡು. ಸರಿ ಹಾಗಾದ್ರೆ ನಡೀರಿ, ಇವಾಗ ಮೇಲೆ ಸಿಗೋಣ, ಬನ್ನಿ ಮೇಲೆ ಹೋಗೋಣ. ಟ್ರಲ್ ಹೆಂಗಾಗ್ತಿದೆ ಅಂದರೆ ಸೀರಿಯಸ್ ಆಗಿ, ಹಿಂದ್ಗಡೆನೂ ಯಾರೂ ಇಲ್ಲ ಮುಂದ್ಗಡೆನೂ ಯಾರೂ ಇಲ್ಲ, ನಾವಿಬ್ಬರೇ, ನಮ್ಮಿಬ್ಬರು ಬಿಟ್ಟರೆ ಇನ್ಯಾರೂ ಇಲ್ಲ ಇಲ್ಲಿ. ಇವನ್ಗೇನಾಗ್ತೈತೆ ಗೊತ್ತಿಲ್ಲ, ನನಗಂತೂ ಡೋಸ್ ಆಗ್ತೈತೆ. ಮತ್ತು ಹೆವಿ ಟ್ರೆಕ್ಕಿಂಗು, ಫುಲ್ ಸುಸ್ತಾಗ್ಬಿಡ್ತಾ ಇದ್ದೀವಿ ಅಂದ್ಕೊಳ್ಳಿ, ಇದು ಮೂರನೇ ಸಲ ನಾವು ಗೊತ್ತಿರೋದು. ನೋಡಿ ಸುತ್ತಮುತ್ತ ಏನಿಲ್ಲ, ಬರೀ ಕಾಡು, ಹಿಂದೇನು ಅಷ್ಟೇ ಫುಲ್ಲು ಕಾಡು, ಏನಂದ್ರೆ ಏರೂ ಇಲ್ಲ.
ನಾವಿಬ್ಬರು ಬಿಟ್ಟರೆ. ಏನು ಸೀನ್ ಅಂತಂದರೆ ಇನ್ನೂ ನಾವು ಅರ್ಧನೂ ಬಂದಿಲ್ಲ ಅಂತ ಅನಿಸುತ್ತೆ. ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದ್ದೀವಿ ನೋಡಿ, ನಾವು ಇವಾಗಿರೋದು ಇಲ್ಲಿ, ನಾವು ಹೋಗ್ಬೇಕಾಗಿರೋದು ಇಲ್ಲಿ, ಸ್ಟಾರ್ಟ್ ಮಾಡಿದ್ದು ಇಲ್ಲಿ, ಇಲ್ಲಿಂದ ಜಸ್ಟ್ ಇಷ್ಟು ಬಂದಿದ್ದೀವಿ ಅಷ್ಟೇ. ಇನ್ನೂ ಅಷ್ಟು ದೂರ ಹೋಗ್ಬೇಕು ನಾವು. ಏನು ಕತೆನೋ ಗೊತ್ತಿಲ್ಲ, ಸೀನ್ಗಳು ಹೋದ್ರೆ ಹೋದ್ವಿ, ಇಲ್ಲಾಂದರೆ ಮತ್ತೆ ರಿಟರ್ನ್ ಹೊರಟೋದ್ವಿ. ತಲೆ ಕೆಡ್ತೈತೆ, ಸಿಕ್ಕಾಪಟ್ಟೆಲ್ಲ ಹಂಗಿದೆ ಇದು. ನಾವು ಲಾಸ್ಟ್ ಟೈಮ್ ಹೋದಾಗ ಸ್ಕಂದಗಿರಿ ಆ್ಯಕ್ಚುಲಿ 6 ಕಿಲೋಮೀಟರ್ ಅನ್ನೋದು ಇದ್ದಿದ್ದು, ಇದು ಬಂದು 8.5 ಕಿಲೋಮೀಟರು. ಬಟ್ ವಿ ಲಾಂಗ್ ಅನ್ನಿಸ್ತೈತೆ ಇದು, ನೋಡಬೇಕು ಇನ್ನು ಏನೇನಾಗುತ್ತೆ ಅಂತ. ಆಗಿಲ್ಲಾಂದರೆ ಸೀದಾ ರಿವರ್ಸ್ ಪಕ್ಕ ನೋಡೋಣ, ಮುಂದೆ ನೋಡ್ತೀರಾ ಏನಾಗುತ್ತಂತ. ಹಲೋ, ಏನಪ್ಪ ಸೀನು ಅಂತಂದರೆ, ಇಲ್ಲಿಂದ ನಾವು ಮತ್ತೆ ರಿಟರ್ನ್ ಕೆಳಗೆ ಇಳಿತಾ ಇದ್ದೀವಿ. ಯಾಕೆ ಅಂತಂದರೆ ಹೆವಿ ಸೈಕ್ ಹೊಡ್ತೈತೆ ದಾರಿ, ಮತ್ತು ಯಾರು ಒಬ್ಬರಂದರೆ ಒಬ್ಬರು ಇಲ್ಲ ಇಲ್ಲಿ, ನಮ್ಮಿಬ್ರಿಗೆ ಬಿಟ್ಟರೆ ಯಾರೂ ಇಲ್ಲ ಅಂದ್ಕೊಳ್ಳಿ, ಯಾರು ಬಂದೇ ಇಲ್ಲ ಆ್ಯಕ್ಚುಲಿ. ಇವತ್ತು ನಾವು ಬಂದಿರೋದು ಫ್ರೈಡೇ, ಯಾರಂದರೆ ಯಾರೂ ಇಲ್ಲ ಇಲ್ಲಿ, ಒಬ್ಬರೂ ಇಲ್ಲ. ಅದರಿಂದ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ಅಂತ ಮತ್ತೆ ರಿಟರ್ನ್ ಹೋಗ್ತಾಯಿದ್ದೀವಿ. ಯಾರಿಗೆ ಗೊತ್ತು, ಸುಮ್ಮನೆ ಮೇಲೆ ಏನಾದರೂ ಸೈಕು, ಇಲ್ಲಿ ಹೊಸ ಜಾಗ ಯಾವ ಥರ ಇರುತ್ತೋ ಏನೋ ನಮಗೆ ಗೊತ್ತಿರಲ್ಲ, ಸುಮ್ಮನೆ ಏನಕ್ಕೆ ರಿಸ್ಕ್ ತಗೋಬೇಕು ಅಂದ್ಬಿಟ್ಟು ರಿಟರ್ನ್ ಹೋಗ್ತಾಯಿದ್ದೀವಿ. ಸೊ ಬಂದಜೆ ಫಾಲ್ಸ್ ಮಿಷಿನ್ ಫೇಲ್ಡ್, ಏನು ಮಾಡೋದು ನೋಡಿ. ಇಲ್ಲಿಂದ ವ್ಯೂ ಇದು ಹೇಗಿದೆ, ಮೇಲೆ ಹೋಗೋಣ ಅಂದ್ಕೊಂಡೆ ಬಂದಿತ್ತು, ಬಟ್ ಜಾಸ್ತಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ರಿಟರ್ನ್ ಹೋಗ್ತಾರಪ್ಪ, ಯಾಕೆ ಬೇಕು ಸುಮ್ಮನೆ. ಸೊ ಬನ್ನಿ, ಹಾಗಾದರೆ ಕೇಳೋಕ್ಕೆ ಸಿಗೋಣ. ಇಲ್ಲಂತೂ ಇವತ್ತು ಹೋಗೋಲ್ಲ, ನಾಳೆ ಇನ್ನೂ ಇಲ್ಲೇ ಇರ್ತೀವಿ ನಾವು ಚಿಕ್ಕಮಗಳೂರಲ್ಲಿ. ಇನ್ನೂ ಒಂದು ದಿನ ನಾವು ಚಿಕ್ಕಮಗಳೂರು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತೀವಿ, ನೋಡೋಣ. ಅದು ಮುಳ್ಳಯ್ಯನಗಿರಿ ಮತ್ತು ಬಾಬಾ ಬುಡನಗಿರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತಾಗುತ್ತಾ ಇಲ್ಲ ನಾಳೆ ಆಗುತ್ತಾ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗೇ ಹೋಗ್ತೀವಿ ಅಲ್ಲಿ. ಅದು ತೋರಿಸ್ತೀನಿ, ಅದು ಅಲ್ಟಿಮೇಟ್ ಆಗಿದೆ ಪ್ಲೇಸ್ ಮಾತ್ರ. ಏನಂತಂದರೆ ಸ್ವರ್ಗ ಆ ಥರ ಪ್ಲೇಸ್. ನಿಧಾನ ಕಾಲು ಯಾತ್ರ ಇದೆ ಸ್ವರ್ಗ ಥರ, ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ. ಅದು ಬೇಡ, ಇದು ಹೆವಿ ರಿಸ್ಕ್ ಆಗೋಯ್ತು. ಸರಿ ಫ್ರೆಂಡ್ಸ್, ಮತ್ತೆ ಈ ವ್ಲಾಗ್ನ ಇಲ್ಲೇ ಮುಗಿಸ್ತಿದ್ದೀನಿ. ನನ್ನ ಚಾನಲ್ ನೋಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಾಟರ್ ಫಾಲ್ಸ್ ತೋರಿಸಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ, ಇನ್ನೂ ಒಳ್ಳೆ ಪ್ಲೇಸ್ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಟಿಲ್ ದೆನ್ ಸಿ ಯು, ಟಾಟಾ, ಬಾಯ್ ಬಾಯ್.